ನಮಸ್ಕಾರ ವೀಕ್ಷಕರೇ, ಜನರ ಕೊಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಭ್ರಷ್ಟಾಚಾರ ನಡೆಸುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ. ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಉಪಲೋಕಾಯುಕ್ತರು. ವಾರ್ತೆಗಳ ವಿವರ. ಮುದ್ದೇ ಬೇಡ. ಸರ್ಕಾರದ ಕೆಲಸಗಳನ್ನು ಮಾಡಿಕೊಡಲು ಲಂಚ ಪಡೆಯುವ ಅಧಿಕಾರಿಗಳನ್ನು ಸುಮ್ಮನೆ ಬಿಡುವುದಿಲ್ಲ. ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಮಾಡಿದರು. ಎಷ್ಟು ಮಂದಿ ಯೂಸ್ ಮಾಡ್ತಾ ಇದ್ದಾರೆ? ಕಟ್ಟಿನೂ ಯೂಸ್ ಮಾಡೋದಿಲ್ಲ ಕೆಲಸ. ಕಟ್ಟಿ ಎಲ್ಲ ರೆಡಿ ಇರ್ತದೆ, ಆದರೂ ಏ ನಮ್ಮ ಮನೆಗೆ ಯಾಕೆ ಹೊಡೆಸ್ಕೊಂಡು? ಅವ್ರ ಮನೆಗೆ ಹೊಡೆಸ್ಕೊಡಕ್ಕೆ ತಯಾರಿಲ್ಲ, ಅವರು ಮತ್ತೊಬ್ಬರ ಮನೆಗೆ ಮಾಡ್ತಾರೆ ಮನೆ ಮುಂದೆ. ಸೊ ಬಿಡಬೇಡಿ ಅವರು. ಟೇಕ್ ಆಕ್ಷನ್ ಆಸ್ ಪರ್ ಲಾ ಆ್ಯಂಡ್ ಐದರ್ ದೇ ಶುಡ್ ಸ್ಟಾರ್ಟ್ ಯೂಸಿಂಗ್ ಇಟ್ ಆ ದೇ ಶುಡ್ ಪೇ ಬ್ಯಾಕ್ ದ ಮನಿ ಅಲಾಂಗ್ ವಿತ್ ಇಂಟ್ರೆಸ್ಟ್. ಬಟ್ ಕೆಲವು ಜನ ಮೋಸ. ಹೇಗೆಂದರೆ ಟ್ಯಾಲೆಂಟ್ ಕಟ್ಸೋದಿಲ್ಲ, ದುಡ್ಡನ್ನು ತಗೊಳ್ಳೋದು, ಅದರಲ್ಲಿ ಪಿ ಡಿ ಓ ಇನ್ವಾಲ್ವ್ ಆಗಿರ್ತಾರೆ. ಸೊ ಡೋಂಟ್ ಥಿಂಕ್ ಎರಡು ಥರದ ಆ್ಯಕ್ಷನ್ ಬೇಕಿರ, ಪಿ ಡಿ ಓ ಮೇಲೆ ಆ್ಯಕ್ಷನ್, ಅವನ ಮೇಲೆ ಆ್ಯಕ್ಷನ್. ಅವನ ಕಡೆಯಿಂದ ದುಡ್ಡು ವಾಪಸ್ ತಗೊಳ್ಳೋದು, ಇಂಟ್ರೆಸ್ಟ್ ತಗೊಳ್ಳೋದು, ಪಿ ಡಿ ಓ ಮೇಲೆ ಆ್ಯಕ್ಷನ್ ಸಜೆಸ್ಟ್ ಮಾಡಿ. ಆಗದೇ ಇದ್ರೆ ಅದೇನಾದರೂ ಪ್ರಾಬ್ಲಮ್ ಆಯ್ತು ನಿಮಗೆ ತೊಂದರೆ ಆಗ್ತದೆ. ಯು ಮೇ ಬಿ ಗುಡ್ ಆಫೀಸರ್ ಬಟ್ ಬಿಕಾಸ್ ಆಫ್ ಯುವರ್ ಜೀರೋ ಟಾಲರೆನ್ಸ್, ಬಿಕಾಸ್ ಇಫ್ ಯುವರ್ ಜೀರೋ ಏನೋ ಯುವರ್ ಪೇಷನ್ಸ್ ನಾಟ್ ಜೀರೋ ಟಾಲರೆನ್ಸ್, ಯು ಆರ್ ಸೋ ಟಾಲರೆಂಟ್ ದಟ್ ಇಟ್ ಈಸ್ ಓಕೆ ಫಾರ್ ಯು ಇವನ್ ಇಫ್ ಹಿ ಮಿಸ್ಯೂಸಸ್ ಆಲ್ ಫಂಡ್ಸ್. ಅಂದ್ರೆ ಅದರ ಅರ್ಥ ಏನಂದ್ರೆ ನಿಮಗೂ ಕೂಡ ಅದರ ಸೆನ್ಸಿಟಿವಿಟಿ ಇಲ್ಲ ಅಂತ. ಅದಕ್ಕೆ ಬಿ ರೂತ್ಲೆಸ್ ಅಂತ, ಬಿ ರೂತ್ಲೆಸ್ ಅಬೌಟ್ ಇಟ್. ಇಲ್ಲದೇ ಇದ್ರೆ ಈ ವಿನಯ್ಸನ್ನ ನಾವು ಇರಿಟೇಟ್ ಮಾಡೋಕ್ಕಾಗುತ್ತೆ. ಪಟ್ಟಣದ ತಾಲೂಕು ಪಂಚಾಯತಿ ಸಭಾಭವನದಲ್ಲಿ ಬುಧವಾರ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿ ಅವರು ಮಾತನಾಡಿದರು. ಸಾರ್ವಜನಿಕರು ತಮ್ಮ ಕೆಲಸಗಳು ಸರಿಯಾಗಿ ಆಗದಿರುವ ಬಗ್ಗೆ, ಅಧಿಕಾರಿಗಳು ಸರ್ಕಾರಕ್ಕೆ ಕೆಲಸದ ಕಿರುಕುಳ ನೀಡುತ್ತಿರುವ ಬಗ್ಗೆ ಲೋಕಾಯುಕ್ತ ಕಚೇರಿಗೆ ಲಿಖಿತ ದೂರು ಸಲ್ಲಿಸಿದರೆ ಅಂತ ಅಧಿಕಾರಿ ವಿರುದ್ಧ ಕಠಿಣ ಕ್ರಮ ಜರುಗಿಸುತ್ತೇವೆ ಎಂದು ಹೇಳಿದರು. ಕೆಲವು ಜನ ಈ ಪಾರ್ಟಿ ಫಂಕ್ಷನ್ ಮಾಡ್ತಾರೆ, ಕಲ್ಯಾಣ ಮಂಟಪ ಇಟ್ಟಿರ್ತಾರೆ, ಪಾರ್ಟಿ ಫಂಕ್ಷನ್ ಮಾಡ್ತಾರೆ, ಊಟ ಮಾಡ್ತಾರೆ, ಎಲ್ಲ ಎಲೆಗಳು ಏನು ಬೇಕೆಲ್ಲ ಎಸಿತಾರೆ ಹೋಗ್ತಾರೆ. ಸೊ ನಿಮ್ಮವರು ಇವತ್ತು ಅದಕ್ಕೆ ನಾಳೆ ತೆಗಿತಾರೆ, ನಾಳೆ ತೆಗಿತಾರೆ, ಅವ್ರು ಬರೋಷ್ಟರಲ್ಲೇ ನಾಯಿಗಳು ಹಂದಿಗಳು ಅದನ್ನು ಎಲ್ಲ ಕಡೆ ಎಲ್ಲ ಪಲ್ಯ ಮಾಡಿ ಊರೆಲ್ಲ ಗಂಡಿದ್ದಾಗೆ ಈಸ್ ರಿಫ್ಲೆಕ್ಸ್ ವೆರಿ ಪೋರ್ಲಿ ಅಲ್ಲಿ ಅಂಥವ್ರ ಮೇಲೆ ಆ್ಯಕ್ಷನ್ ಇನಿಷಿಯೇಟ್ ಮಾಡಬೇಕು. ಕಾಂಟ್ರಾಕ್ಟ್ ಬಿಟ್ಕೊಂಡ್ಬಿಟ್ಟಿದ್ದಾನೆ, ಊರೇ ಬಿಟ್ಟಿದ್ದಾನೆ, ಇವೆಲ್ಲ ಅದಾವಲ್ಲ, ಈ ನಿಯಮಗಳನ್ನು ಕೇಳಕ್ಕಿಲ್ಲ. ಫಂಡಮೆಂಟಲ್ ಆಗಿ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಕೊಡಬೇಕಾದದ್ದು ಕರ್ತವ್ಯ, ಅಡ್ಮಿನಿಸ್ಟ್ರೇಷನ್ ಕರ್ತವ್ಯ ಇದೆ, ಅದು ಕೂಡ ಫಂಡಮೆಂಟಲ್ ರೈಟ್ ಅಂತ ರಾಜ್ಯ ಕಟ್ಕೊಂಡಿರೋದು ಕೇಳಿದೆ. ನೀವು ಇನ್ಸ್ಟ್ರೂಮೆಂಟ್ ಅನ್ನು ಇನ್ಸ್ಟಾಲ್ ಮಾಡಿ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಈ ಹಳ್ಳಿಗಳಿಗೆ ಡ್ರಿಂಕಿಂಗ್ ವಾಟರ್ ಸಪ್ಲೈ ಸ್ಕೀಮ್ ನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದಾಗ ಅದನ್ನ ಮೇಂಟೆನೆನ್ಸ್ ನೋಡ್ತಿರ್ಬೋದು, ಅದು ಹಾಳಾಗಲಾರ್ದಂಗೆ, ಹಾಳಾದ ತಕ್ಷಣ ಇಮಿಡಿಯೇಟ್ಲಿ ರಿಪೇರ್ ಆಗುವಂಗೆ. ಯಾಕಂದ್ರೆ ನೀರು ಎಷ್ಟು ದಿವಸ ಚೆನ್ನಾಗಿರೋ ನೀರು ಕುಡಿದಿರ್ತ ನಾವು, ಅದು ಹಾಳಾಯ್ತು ಯಾರು ಹೇಳೋದಕ್ಕೆ ಎಂತೆಂಥದ್ದು ನೀರು ಕುಡಿದ್ರೆ ಆ ಇಮ್ಯುನಿಟಿನೇ ಹೋಗಿರ್ತಾವೆ, ಮತ್ತೆ ಮೊದಲ ಸರಿ ಇರ್ತಾವೆ ಇಮ್ಯುನಿಟಿ ಇತ್ತು, ಏನೋ ಹಳ್ಳದ ನೀರು ಕುಡಿದು ಅದು ಕಳುತ್ತಿದ್ದ. ಈಗ ನೀವು ತೊಡುವ ನೀರು ಕೊಡ್ತಾಕ ಮಾಡಿದ್ರೆ ಕಳ್ಸ್ಕೊಂಡ್ಬಿಟ್ಟು ಡಿಸೀಸ್ ಮತ್ತೆ ಬಂದ್ಬಿಡ್ತದೆ, ಇಮ್ಯುನಿಟಿ ಹೋಗ್ಬಿಡ್ತಾರೆ, ಕೂಡಲೇ ಬಂದ್ಬಿಡ್ತಾರೆ, ಮೊದಲು ರಜಿಸ್ಟ್ರನ್ ಸಲ ಇಟ್ಟು ಮನೆಗೆ ಇಳುವರಿ ಬರಲಿಲ್ಲ ಅಂತ ಹೋಗಿರ್ತಾರೆ, ಖರ್ಚು ಜಾಸ್ತಿ ಆಗ್ತದೆ,
ಇಳುವರಿ ಕಡಿಮೆ ಆಗ್ತದೆ. ಲೈಕ್ ಡಿಫರೆನ್ಸ್ ಮೆಜರ್ ಯಾರು ರೈತರು. ಸೊ ಈಗ ನೀವು ಈ ದಿಸೆಯಲ್ಲಿ ಈಗ ನಾವು ಪೇಪರ್ನಲ್ಲಿ ಓದಿದ್ದೀವಿ, ಬೇಕಾದಷ್ಟು ನೋಡಿದ್ದೀವಿ. ಗವರ್ಮೆಂಟ್ ಹ್ಯಾಸ್ ಕಮ್ ಔಟ್ ವಿತ್ ಸೋ ಮನಿ ಫೆಸಿಲಿಟಿ, ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಮಣ್ಣು ಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಅವರಿಗೆ ತಿಳುವಳಿಕೆ ಮಾಡಿಕೊಟ್ಟಿದ್ದೀವಿ. ಜಿಲ್ಲೆಗಳಲ್ಲಿ ಪ್ರತಿಯೊಂದು ಕಾರ್ಡ್ ಕೊಟ್ಟಿದ್ದೀವಿ, ಇದೆಲ್ಲ ಹೇಳ್ತಾರೆ. ಶಾರ್ಟ್ ಸರ್ಕ್ಯೂಟ್ ಆಗಿ ಸತ್ತೋಗ್ಬಿಟ್ಟು ನವಜಾತ ಸಿದ್ಧಗಳು ಶಿಶುಗಳು. ಸೊ ಇಂಥ ಒಂದು ಓಲ್ಡ್ ಬಿಲ್ಡಿಂಗ್ ಇತ್ತು, ಈಗಿನ ಮಳೆ ಆಯಿತು, ಆ ಮಳೆಯಿಂದ ಏನೋ ಹೆಚ್ಚು ಕಡಿಮೆ ಆಗಿ ಇರುವಂಥ ಪೇಷಂಟಿಗೆ ಇನ್ಸ್ಟೆಡ್ ಆಫ್ ಪ್ರೊಟೆಕ್ಟಿಂಗ್ ದೆಮ್ ಯು ಮೇ ಎಂಡೇಂಜರ್ ದೇರ್ ಲೈಫ್. ನಿಮಗೆ ನಾನು ಈಗ ಯು ಗಿವ್ ಎ ರಿಪೋರ್ಟ್ ಟು ದೋಕ್ ಆಯ್ತಾ, ಬಿಕಾಸ್ ಐ ಆಮ್ ಡೈರೆಕ್ಟಿಂಗ್ ಯು ಟು ಗಿವ್ ಎ ರಿಪೋರ್ಟ್. ಓಕೆ ಸರ್. ಎನ್ ಕ್ಲೋಸ್ ದಟ್ ರಿಪೋರ್ಟ್, ಹಳೆ ರಿಪೋರ್ಟು. ಈಗಿನ ಪರಿಸ್ಥಿತಿ ಏನಿದೆ, ಎಷ್ಟು ಪಿ ಎಚ್ ಸಿಗಳಲ್ಲಿ ಹಳೆ ಬಿಲ್ಡಿಂಗ್ ಇದೆ, ಏನೇನು ಹೆಲ್ತ್ ಇದು ಇದೆ, ಪ್ರಾಬ್ಲಮ್ಸ್ ಇದೆ, ಬ್ರೀಫ್. ಓಕೆ, ದೊಡ್ಡದೊಂದು ಇತಿಹಾಸ ಬರೆದ್ರೆ ಯಾರು ಓದೋದು, ಬ್ರೀಫ್ ಇಫೆಕ್ಟಿವ್ ಆಗಿ ಒಂದು ರಿಪೋರ್ಟ್ ಹಾಕಿ. ವಿ ವಿಲ್ ಮಾನಿಟರ್ how water is wasted. We are talking about conserving the water, precious water, drop, every drop is important. ಈ ಥರ ಬರಗಾಲ ಪ್ರದೇಶಕ್ಕೆ ಅದು ಏನೋ ವರದಾನ ಆಗಿ ಬಂದಿದೆ, ನೀರು ಕೊಟ್ಟಿದ್ದೀವಿ, ಕನಾಲ್ ಮಾಡಿದ್ದೀವಿ, ಪಬ್ಲಿಕ್ ಫಂಡ್ಸು ಅದು ಅಕ್ವಿಸಿಷನ್ಗೆ ಎಷ್ಟು ದುಡ್ಡು ಬೇಕು, ಅದು ಎಷ್ಟೆಲ್ಲ ಖರ್ಚು ಮಾಡಿದ ನಂತರ ಇಫ್ ದಟ್ ವಾಟರ್ ಕೆನಾಟ್ ರೀಚ್ ಇಟ್ಸ್ ಡೆಸ್ಟಿನೇಷನ್, ಎಲ್ಲೋ ಎಲ್ಲೋ ವೇಸ್ಟ್ ಆಗಿ ಹೋದರೆ ಮಹಾಪ್ರಾಣ ಆಗಿಬಿಟ್ಟು ಮಾಡಿದವನ್ನು ಹಿಡ್ಕೊಂಡು ತರಿಸಿ ಕೆಲಸ ಮಾಡಿಸ್ಕೊಂಡ್ರೆ ಡ್ಯಾಮೇಜಸ್ ಆಗಿದೆ. ನೀವು ಇನ್ಸ್ಪೆಕ್ಷನ್ ಮಾಡಿದ್ರ ಬಗ್ಗೆ ರಿಪೋರ್ಟು, ಏನು ವರ್ಕ್ ಮಾಡಿದ್ರಿ, ಯಾವ ಕಾಂಟ್ರಾಕ್ಟ್ ಹಿಡಿದು ಎಲ್ಲಿ ಕೆಲಸ ಸುಟ್ಟು ಮಾಡಿಸಿದ್ರಿ, ನನಗೆ ರಿಪೋರ್ಟ್ ಬೇಕು. ಡ್ಯೂಟಿ ವೇಸ್ಟಿಂಗ್ ಆಫ್ ಪಬ್ಲಿಕ್ ಮನಿ ಇನಿಷಿಯೇಟ್ ಮಾಡ್ತೀನಿ, ಆಕ್ಷನ್ ಇನಿಷಿಯೇಟ್ ಮಾಡ್ತೀನಿ. ಇಫ್ ಯು ವಾಂಟ್ ಟು ಕರೆಕ್ಟ್ ಇಟ್ ಇಮಿಡಿಯೇಟ್ಲಿ ಕರೆಕ್ಟ್, ಇಫ್ ಯು ಡೋಂಟ್ ವಾಂಟ್ ಪಡೆಕ್ನೂರು ಸರ್ಕಾರಿ ಶಾಲೆಗೆ ಸೌಲಭ್ಯ ಕಲ್ಪಿಸಲು ಸೂಚನೆ. ಪಡೆಕ್ನೂರು ಗ್ರಾಮದಿಂದ ಆಗಮಿಸುತ್ತಿದ್ದ ಗ್ರಾಮಸ್ಥರು ಉಪಲೋಕಾಯುಕ್ತರಿಗೆ ಮನವಿ ಸಲ್ಲಿಸಿ ಗ್ರಾಮದ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು, ಕುಡಿಯುವ ನೀರು, ಕಾಂಪೌಂಡ್ ಹಾಗೂ ಶೌಚಾಲಯ ನಿರ್ಮಿಸಿ ಕೊಡುವಂತೆ ವಿನಂತಿಸಿದರು. ಕೂಡಲೇ ಸಭೆಯಲ್ಲಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ವೀರೇಶ್ ಜಿ ಅವರಿಗೆ ತಾಲೂಕು ಪಂಚಾಯತಿ ಇಒ ಶಶಿಕಾಂತ್ ಶಿವಪುರಿ ಅವರಿಗೆ ತ್ವರಿತವಾಗಿ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸುವಂತೆ ಸೂಚಿಸಿದರು. ಎತ್ತರಿಸ್ಬೇಕಾಗಿದ್ರೆ ಎತ್ತರಿಸ್ಬೇಕು, ಕಿಟಕಿಗಳು, ಆನಂತರ ಎದುರುಗಡೆ ಜಾಗ ಇದೆ, ನಾನು ಇನ್ಸ್ಪೆಕ್ಷನ್ ಮಾಡಿದ ಪ್ರಕಾರ ಎದುರುಗಡೆ ಜಾಗ ಇದೆ, ಅಲ್ಲಿ ಬಂದಿದೆ, ಮಕ್ಕಳಿಗೆ ಓಡಾಡೋಕ್ಕಾಗಲ್ಲ, ನಾವು ಆಡಬೇಕು ಅಂದ್ರೆ ಆಗುದಿಲ್ಲ. ನನ್ನ ಈ ಬಂದಿದ್ದು ಈ ಬಂದು ಮಾಡಿ, ಈಗ ಗಿಡಗಳು ಒಣಗಕ್ಕೆ ಗಿಡ ಹಾಕಿದ್ರೆ ನೀರಿಲ್ಲ, ನೀರು ಹಾಕಿದ್ರೆ ಗಿಡ ಬದುಕ್ತಾವ. ಶಿಕ್ಷಕರು ವಿದ್ಯಾರ್ಥಿಗಳು ನೀರು ಹಾಕಕ್ ತಯಾರಿದ್ದಾರೆ, ಅದ್ರ ನೀರಿನಿಂದ ಕೆರೆಗಳಿದ್ದಾವೆ, ತುಂಬ ಕೆರೆ ತುಂಬ್ತಾ ಇದೆ, ತುಂಬಿದೆ, ಅದ್ರ ನೀರು ನೀವು ಅವರಿಗೆ ಪಂಪ್ ಆಗದೆ ಇದ್ರೆ ಅದಕ್ಕೆ ನೀವು ಎಕ್ಸಿಕ್ಯೂಟಿವ್ ಆಫೀಸರ್ ಆ್ಯಂಡ್ ನೀವು ಎಲ್ಲರೂ ಸೇರಿ ಅದಕ್ಕೊಂದು ಪ್ಲಾನ್ ಆಫ್ ಆಕ್ಷನ್ ಹಾಕೊಳ್ಳಿ. ನೀರು ಅಂದ್ರೆ ಒಂದು ಒಂದೊಂದು ಸುಸಜ್ಜಿತವಾದ ಹೈಟೆಕ್ ಟಾಯ್ಲೆಟ್ ಸಿಸ್ಟಮ್ ಕೊಡಬೇಕು. ಇದೇನಾಗಿದೆ, ಅಲ್ಲಿ ಕೆರೆ ಇದೆ, ಮಡಿಕೇಶ್ವರ ಕೆರೆ ಎಲ್ಲರೂ ನೋಡಿರ್ಬೋದು, ಇಲ್ಲ ಈ ಕೃಷ್ಣಾ ನದಿಯಿಂದ ನೀರು ಬಂದು ಸೇರಿಸಿದ್ದಾರೆ, ಅದಕ್ಕೆ ಕೆರೆ ತುಂಬಿ ಇದೆ, ಎಲ್ಲ ಕಡೆ ನೀರು ಚೆನ್ನಾಗಿ ಕೊಡ್ಬೋದು. ಆದರೆ ಆ ಸ್ಕೂಲಿಗೆ ನೀರಿನ ಕೊರತೆ ಇದೆ. ನೀವಲ್ಲಿ ಈಗ ಬೋರ್ವೆಲ್ ಒಂದು ಬೋರ್ವೆಲ್ ಇಂದ ಮುಚ್ಚಿ ಹೋಗಿದೆ, ಆ ಬೋರ್ವೆಲ್ ಹಾಕಿದ್ರೆ ಚೆನ್ನಾಗಿ ನೀರು ಬರ್ತದೆ. ಸೊ ಆ ಸ್ಕೂಲಿಗೆ ಒಂದು ಎಕ್ಸ್ಕ್ಲೂಸಿವ್ ಒಂದು ಬೋರ್ವೆಲ್ ಇದ್ದದ್ದು ಮುಚ್ಚಿಬಿಟ್ಟಿದೆ, ಅದ್ರ ಬೋರ್ವೆಲ್ ಅದನ್ನ ರಿಪೇರಿ ಮಾಡಬೇಕು, ಇಲ್ಲ ಹೊಸ ಬೋರ್ವೆಲ್ ಹಾಕಿ ಹಾಕಿಕೊಟ್ರೆ ಸ್ಕೂಲಿಗೆ 24 ತಾಸು ನೀರು ಇರುತ್ತೆ. ಅವಾಗ ಮಕ್ಕಳು ಟಾಯ್ಲೆಟ್ ಯೂಸ್ ಮಾಡಿದ್ರೆ ಏನು ಮಾಡಿದ್ರೆ ಎಲ್ಲ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಬೋದು. ಒಂದು ಎರಡನೇದು ನೀವು ಕೂತ್ಕೊಳ್ಳಿ, ಕ್ಲೀನಿಂಗ್
ನೀವೆಲ್ಲ ಬಿಸಿ ಊಟ ಇತ್ತು ಎಲ್ಲ ಇತ್ತು ಆದರೂ ಅಟೆಂಡೆನ್ಸ್ ಸ್ಕೂಲ್ನಲ್ಲಿ ಕಡಿಮೆ ಇತ್ತು. ಟೀಚರ್ಸ್ಗಳು ರೆಗ್ಯುಲರ್ ಆಗಿ ಅಟೆಂಡ್ ಮಾಡಬೇಕು ಒಂದು. ಎರಡನೇದು ಹೊಸ ಹೊಸ ರೀತಿಯ ವಿದ್ಯಾಭ್ಯಾಸವನ್ನ ಮಕ್ಕಳಿಗೆ ಉತ್ಸಾಹ ಬರುವಂತ ಮಕ್ಕಳಿಗೆ ಪ್ರೋತ್ಸಾಹ ಬರುವಂತ ಸ್ಕೂಲಿಗೆ ಜಗಳ ತೆಗೆದು ಸ್ಕೂಲ್ಗೆ ಹೋಗ್ಬೇಕು. ಮನೆಯಲ್ಲಿ ಜಗಳ ಮಾಡಿ ಸ್ಕೂಲ್ಗೆ ಹೋಗ್ಬೇಕು. ಮನೆಯವರು ಇವತ್ತು ಇರಪ್ಪ ಇವತ್ತು ಈ ಕೆಲಸ ಮಾಡಿ ಏನು ಕಡಿಮೆ ಆಗೋದು ಸ್ಕೂಲ್ಗೆ ಹೋಗ್ತೀನಿ ತಗೊಂಡು ಆ ಥರದ ಇಂಟ್ರೆಸ್ಟ್ ಬರುವಂತ ಟೀಚರ್ಗಳಿಗೆ ಮೋಟಿವೇಟ್ ಮಾಡು ಆ ಥರದ ಕೆಲಸ ಮಾಡು. ನಾವು ಮಕ್ಕಳಿದ್ದಾಗ ನನಗೆ ನೆನಪಿದೆ ನಾವು ಹನುಮನ್ ದೇವರು ಗುಡಿಯಾಗ ಚಾವಡಿಯಾಗ ಕಲ್ತೀವಿ ನಾವು. ನಮ್ಮ ಸ್ಕೂಲೇ ಇರಲಿಲ್ಲ ಗೈಡೆನ್ಸ್ ಸ್ಕೂಲೇ ಇರಲಿಲ್ಲ. ಯಾವುದೊಂದು ಬಿದ್ದ ಮನೆ ಅಂತ ಮನೆಗಳು ಕೊಡ್ತಿದ್ರು ಹನುಮನ್ ದೇವರು ಗುಡಿಯಾಗ ಅಥವಾ ಅತಿಕ್ರಮ ತೆರವಿಗೆ ಮುಲಾಜಿಲ್ಲದೆ ಕ್ರಮ ಜರುಗಿಸುವಂತೆ ಉಪಲೋಕಾಯುಕ್ತರು ಪುರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಟ್ರಾಫಿಕ್ ಕಿರಿಕಿರಿಯನ್ನು ನಿಯಂತ್ರಿಸಲು ಪೊಲೀಸ್ ಇಲಾಖೆಯವರು ಮನಸ್ಸು ಮಾಡಬೇಕು ಎಂದು ಸೂಚನೆ ನೀಡಿದರು. ಇದೇ ವೇಳೆ ಆಸನ ಇಲ್ಲದೆ ಅಧಿಕಾರಿಗಳು ಪತ್ರಕರ್ತರು ಪರದಾಡಿದ ಪ್ರಸಂಗವೂ ಜರುಗಿತು. ಸಭೆಯಲ್ಲಿ ಲೋಕಾಯುಕ್ತ ಎಸ್ಪಿ ಯಶೋಧ ವಂಟಗೋಡಿ ಇದ್ದರು. ತಾಲೂಕಿಗೆ ಆಗಮಿಸಿದ ಉಪಲೋಕಾಯುಕ್ತರನ್ನ ತಹಸೀಲ್ದಾರ್ ಅನಿಲ್ ಕುಮಾರ್ ಡಾವಳಗಿ ಪ್ರವಾಸಿ ಮಂದಿರದಲ್ಲಿ ಸ್ವಾಗತಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.